ವೆಲ್ಕಮ್ ಬ್ಯಾಕ್. ಪ್ರವಾಹ ಎಷ್ಟು ಮಟ್ಟಿಗೆ ಜನ ಒದ್ದಾಡ್ತಿದ್ದಾರೆ ಎನ್ನುವ ರಿಪೋರ್ಟ್ ಕೊಡ್ತಾ ಇದ್ದೀವಿ ನಿಮಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ಜನರಿಗೆ ತುಂಬಾ ಸಂಕಷ್ಟ. ಈ ಸಂಕಷ್ಟ ಗೊತ್ತಿದ್ದರೂ ಪರಿಹಾರ ಹಣ ಇನ್ನೂ ಕೊಟ್ಟಿಲ್ಲ ಸರ್ಕಾರ. 2019 ರದೇ ಬಂದಿಲ್ಲ ಅಂತ ನೋಡಕೋದ್ರೆ ಹೊಸ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ಇಗಿರೋ ದೊಡ್ಡ ಸವಾಲು ಇದು. 2019 ರಲ್ಲಿ ಪ್ರವಾಹಕ್ಕೆ ಸಿಲುಕಿದ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಾಗಿತ್ತು. 10,000 ತುರ್ತು ಪರಿಹಾರವನ್ನು ಕೊಟ್ಟಿತ್ತು ಸರ್ಕಾರ. ಈ ವರ್ಷ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು ಜನರಿಗೆ ಇನ್ನು ಕೂಡ ಯಾವುದೇ ಪರಿಹಾರದ ಭರವಸೆ ಪರಿಹಾರ ಮಾತು ಏನು ಸಿಕ್ಕಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪ್ರವಾಸ ಕೂಡ ಮಾಡಿದ್ರು ಅವರು ಅಧಿಕಾರದಿಂದ ಕೆಳಗಿಳಿಯೋಕೆ ಮುಂಚೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಧಿಕಾರ ವಹಿಸ್ಕೊಂಡ ತಕ್ಷಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರವಾಸ ಮಾಡಿದ್ರು ಆದರೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಸರ್ಕಾರ. ಬ್ರೇಕಿಂಗ್ ನ್ಯೂಸ್. ನೂರಾರು ಮನೆಗಳು ಹೋಯ್ತು. 16 ಜಿಲ್ಲೆಗಳ ಪರಿಸ್ಥಿತಿ ಪ್ರವಾಹದ ಪರಿಸ್ಥಿತಿ. ಲಕ್ಷಾಂತರ ಜನ ಬೀದಿ ಬಿದ್ದಬಿಟ್ಟಿದ್ದಾರೆ. ತುಂಬಾ ಜನರ ಬದುಕು ದುಸ್ತರ ಆಗೋಗಿದೆ. ನೂರಾರು ಗಟ್ಟಲೆ ಕಿಲೋಮೀಟರ್ ರಸ್ತೆಗಳು ಹೋಯ್ತು. 16 ಸೇತುವೆಗಳು ಕಂಪ್ಲೀಟ್ ಕೊಚ್ಚಿ ಹೋಗಿದೆ. ದುರಸ್ತಿ ಆಗಬೇಕು, ಎಲ್ಲದಕ್ಕೂ ಹಣ ಬಿಡುಗಡೆ ಆಗಬೇಕು. ಆದರೆ ತುರ್ತು ಪರಿಹಾರ ನೀಡೋದಕ್ಕೆ ಸರ್ಕಾರದ ವಿರುದ್ಧ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಂಕಷ್ಟದಲ್ಲಿ ಇದ್ದೀವಿ, ನಮ್ಮ ಸಹಾಯಕ್ಕೆ ಮಾಡಿ ನಮಗೆ, ಈಗಲ್ದರೆ ಇನ್ಯಾವಾಗ ಮಾಡ್ತೀರಾ ಅಂತ ಜನ ಕೇಳ್ತಿದ್ದಾರೆ ಆ ಭಾಗದವರು. ಬೆಳಗಾವಿ ಭಾಗದ ಜನರ ಸ್ಥಿತಿ ಮತ್ತು ಅವರೆಲ್ಲ ಏನು ಹೇಳ್ತಿದ್ದಾರೆ ಕೇಳೋಣ. ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಪ್ರತಿ ಬಾರಿ ಪ್ರವಾಹ ಬಂದಾಗಲೂ ಜನ ಹೀಗೆ ಒದ್ದಾಡ್ತಾರೆ. ಅಫ್ಕೋರ್ಸ್ ಪ್ರವಾಹ ಅಂದಾಗ ಸರ್ಕಾರ ಸ್ಪಂದಿಸಬೇಕು, ಜನಪ್ರತಿನಿಧಿಗಳು ಸ್ಪಂದಿಸಬೇಕು, ಅವ್ರಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಜನ ಅದನ್ನು ನಿರೀಕ್ಷೆ ಮಾಡ್ತಾರೆ. ಕಷ್ಟಕಾಲಕ್ಕೆ ಇವ್ರು ಆಗ್ತಾರೆ ಅಂತ ಯಾರು ತಿರುಗಿ ನೋಡದೆ ಹೋದರೆ, ಯಾರು ಏನು ಮಾತಾಡದೆ ಹೋದರೆ ಜನ ಹೇಗಿರೋದು, ಆ ಭಾಗದ ಮಂದಿ ಪರಿಸ್ಥಿತಿ ಏನು, ಏನು ಹೇಳ್ತಾರೆ ಅವರು? ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಏನಂದ್ರೆ ಬೆಂಕಿಯಿಂದ ಬಾಣಲೆಗೆ ಬಿದ್ದಾಗ ಆಗಿದೆ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ. ಏನು ಸಂತ್ರಸ್ತರ ಪರಿಸ್ಥಿತಿ, ಏನು ಕಳೆದ ಒಂದು ತಿಂಗಳಿಂದಲೂ ಕೂಡ ಸತತವಾಗಿ ಮಳೆ ಆಗುತ್ತಿದೆ ಮತ್ತು ಸಾಕಷ್ಟು ಜಿಲ್ಲೆಯಲ್ಲಿ ಹಾನಿ ಸಂಭವಿಸಿದೆ. ನಾನೀಗ ಬೆಳಗಾವಿ ಏನು ಬಳ್ಳಾರಿ ನಾಲದಂತ ಆದಂತಹ ಅನಾಹುತ ಸ್ಥಳದಲ್ಲಿ ನಾನಿದ್ದೇನೆ. ನೋಡಬಹುದು, ಏನು ಕಳೆದ 15 ದಿನಗಳಿಂದ ಏನು ಜಮೀನಿನಲ್ಲಿ ನೀರು ನಿಂತಿದೆ. ಇದು ಕೂಡ ಇನ್ನೂ ಕೂಡ ಹಾಗೆ ಇದೆ. ಏನು 2 ಬಾರಿ ಇಲ್ಲಿನ ಜನ ಜಮೀನಿನಲ್ಲಿ ಏನು ಭತ್ತವನ್ನು ನಾಟಿ ಮಾಡಿದ್ರು, ಎಲ್ಲ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಜೊತೆಗೆ ಏನು ಜಮೀನುಗಳು ಗುರುತು ಸಿಗದಂತಹ ಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿದೆ. ನೋಡಬಹುದು, ಕಳೆದ 15 ದಿನಗಳಿಂದ ಕೂಡ ಈ ಒಂದು ಭಾಗದಲ್ಲಿ ಇದೇ ಸ್ಥಿತಿ ಇದೆ. ಆದರೆ ಸ್ವತಃ ಬೆಳಗಾವಿ ಜಿಲ್ಲೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ಭೇಟಿ ಕೊಟ್ಟರು. ಜೊತೆಗೆ ಏನು ಸಾಂತ್ವನ ಕೇಂದ್ರದಲ್ಲಿರ್ತಕ್ಕಂಥ ಜನರಿಗೆ ಏನು ಧೈರ್ಯವನ್ನು ತುಂಬಿದ್ರು. ಆದರೆ ಇದುವರೆಗೂ ಕೂಡ 1 ರೂಪಾಯಿ ಪರಿಹಾರ ಘೋಷಣೆ ಆಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಏನು 38,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಇದೇ ರೀತಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಅದೇ ರೀತಿ 266 ಮನೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದ್ದು, 2,700 ಹೆಚ್ಚು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಜೊತೆಗೆ 140,000 ಜನ ಈಗ ಏನು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರತಕ್ಕಂಥದ್ದು, ಇನ್ನು 1,000 ಜನ ಏನು ಕಾಳಜಿ ಕೇಂದ್ರದಲ್ಲಿ ಇರಕ್ಕಾಗದೇ ತಮ್ಮ ಸಂಬಂಧಿಕರಿಗೆ ಮನೆಗಳಿಗೆ ಹೋಗಿದ್ದಾರೆ. 2019 ಸರ್ಕಾರ ತುರ್ತು ಆಗಿ ಏನು ಒಂದು ಪ್ರತಿಯೊಂದು ಕುಟುಂಬಕ್ಕೆ 10,000 ಹಣ ನೀಡಿತ್ತು. ಈ ಬಾರಿ ಅದು ಕೂಡ ಸಾಧ್ಯವಾಗಿಲ್ಲ. ಇದು ಪ್ರವಾಹ ಪರಿಸ್ಥಿತಿ ಇರತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಗಾಯದ ಮೇಲೆ ಬರಿ ಎಳೆದಂತಾಗಿದೆ. ಈ ಬಗ್ಗೆ ಏನು ಈ ಒಂದು ಬಳ್ಳಾರಿ ನಾಲ ಪ್ರತಿ ವರ್ಷವೂ ಕೂಡ ಅವಾಂತರ ಸೃಷ್ಟಿ ಮಾಡುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ರೈತರು ಹಲೋ, ಈಗ 100 ವರ್ಷ ಆಗ್ತಿದೆ, ಈಗ ನಡೆದದ್ದು ಈ ಒಂದು ತಿಂಗಳಾಯ್ತು. ಈಗ ಬೆಳೆಯೆಲ್ಲ ಹೋಗ್ಯಾವ್ರಿ, ದುಬಾರಿ ಪೀರ್ನಿ ಬಿತ್ತಿಗೆ ಮಾಡಿ ಮತ್ತೀಗ ನಾಟಿ ಮಾಡ್ಬೇಕಂತೇಳಿ ಖರೆ ರೈತರಿಗೆ ಅದು ಖರ್ಚು ಪುರೋಟ ಆಗೋದ್ರಿ. ಅದ್ರ ಸಲುವಾಗಿ ಸರ್ಕಾರದವ್ರು ಏನಾರ ಇಲ್ಲಿ ಸಹಾಯ ಮಾಡ್ಬೇಕಂತ ವಿನಂತಿ ರೀ. ನೀರು ಪ್ರತಿ ವರ್ಷ ಹಿಂಗೆ ಬರ್ತದ ರೀ, ಎಷ್ಟೋ ವರ್ಷ ಐತ್ರಿ. ಈಗ ಏನು ಪರಿಹಾರ ಗೌರ್ಮೆಂಟ್ದವ್ರು ಮಾಡೇ ಇಲ್ಲ ರೀ ಸರ್. ಕೊಡ್ತೇವಂತಾರು, ಆಶ್ವಾಸನೆ ಕೊಡ್ತಾರೋ, ಹೋಗ್ಬಿಡ್ತಾರೆ ಸರ್. ಒಮ್ಮೆ ಸಿಕ್ಕದ ಸರ್, 10 ವರ್ಷದಿಂದ. ಈಗ ಎಷ್ಟು ವರ್ಷ ಆಯ್ತು ಮತ್ತೆ ಹಿಂಗ ನಡೆದತ್ತೆ, ಏನು ಪರಿಹಾರ ಕೊಟ್ಟಿಲ್ಲ, ಏನಿಲ್ಲ. ಸಣ್ಣ ರೈತರನ್ನ ಭಾಳ ಅದಾರ ಸರ್, ದೊಡ್ಡ ರೈತರಿಗೆ ಭಾಳ ಕಡಿಮೆ. ಹೌದೌದ್ರಿ, ಇದ್ರ ಮ್ಯಾಗನ ಅವಲಂಬನೆ ಇದ್ದವ್ರು ಅದಾರೆ ಸರ್. ಇದು ಅಪ್ ಟು 700 ರೋಡ್ ಹಿಡ್ಕೊಂಡು ಕುಡ್ಚಿ ಮುಂದ ಮುಚ್ಚಂಡಿ ಕಲ್ಕಾಂಬ ಇವು ರೋಡ್ ಎಲ್ಲ
ನೀರು ಅದಾವ ರೀ ಸರ್ ಹಿಂಗೆ ವೇಸ್ಟ್ ಆಗತ್ತ ನೀರು ಅದು ಸ್ಟೋರ್ ಮಾಡುವಂತದ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಎಷ್ಟೋ ಭೂಮಿ ನೀರಾವರಿ ತಳಗೆ ಬಂದ್ಬಿಡುತ್ತೆ ಸರ್ स्थळीय टीएमसी गट्टले हाळागुत्ते मत्तोंदु कडे बेळगावी जिले भाग आगिरबहुदु मत्तु उत्तर कर्नाटकदल्ली कुडियो नीरिगागि जन परदाडुत्तारे सरकार याके बळसकोबारदु अदन्न कृषि भूमियल्लि हाळु माडुवंत नीरन्न एनु ई नाला अभिवृद्धि माडुव मूलक ई नीरु कृषि भूमिगे ई नीरन्न ಬಳ್ಳಾರಿ ಶಾಶ್ವತ ಪರಿಹಾರ ಇದುವರೆಗೂ ಕೂಡ ಸಿಕ್ಕಿಲ್ಲ ಹರೀಶ್ ನಾಗರಾಜ್ ಹೀಗಾಗಿ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಈ ಬಾರಿ ಹಾನಿ ಸಂಭವಿಸಿದೆ ಈವರೆಗೂ ಕೂಡ 1 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಏನು ಸಾಕಷ್ಟು ಪ್ರವಾಹದಿಂದ ಹಾನಿಯಾಗಿದೆ ಅಂತ ಹೇಳಿ ಸರ್ಕಾರ ಹೇಳಿದೆ ಆದ್ರೆ ಏನು ಪರಿಹಾರದ ವಿಷಯ ಬಂದಾಗ ಮಾತ್ರ ಸರ್ಕಾರ ಮೌನ ವಹಿಸಿರತಕ್ಕಂತದ್ದು ಹರೀಶ್ ನಾಗರಾಜ್ ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ